ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಂಡ ಕೇಳಿರಿದಂಥ ವಿಷಯ ಇದು. ಒಂದು ಪಿ ಎಸ್ ಐ ಹಗರಣ ಅಂದರೆ ಇದೆಂಥದ್ದು ಏನಿದು? ಎಮ್ ಎಲ್ ಎಗಳ ಮಂತ್ರಿಗಳು ಶಾಮಿಲ್ಲ, ಇದು ಏನು ಮಾಡ್ತಾ ಇದ್ದೀರಿ ನೀವು? ಕರ್ನಾಟಕ ರಾಜ್ಯದಾಗ ಲಕ್ಷಾಂತರ ವಿದ್ಯಾರ್ಥಿಗಳು ಪಾಪ ವರ್ಷಾನ ಕಾಲ ಗಂಟಲೆ ಅಭ್ಯಾಸ ಮಾಡಿ ಅವ್ರಿಗೆ ಎಷ್ಟು ತ್ರಾಸು. ಕೆಲವೊಂದು ಜನಕ್ಕೆ ಲಾಸ್ಟ್ ಎಕ್ಸಾಮ್ ಇರುತ್ತೆ, ಅವ್ರಿಗೆ ಇನ್ನು ಮತ್ತೊಂದು ಯಾವ ಅವಕಾಶ ಕೊಡ್ತಾನಂದ್ರೆ ಅವ್ರು ಏನು ಮಾಡಬೇಕು? ಇದೇನು ಇವರು ನಾಚಿಕೆ ಮಾನ ಮರ್ಯಾದೆ ಬಿ ಜೆ ಪಿ ಸರ್ಕಾರಕ್ಕೆ ಏನರ ಜರ ಆದರೂ ಇದ್ರೆ ತಕ್ಷಣ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಈ ಸರ್ಕಾರನೇ ವಿಸರ್ಜನೆ ಮಾಡಬೇಕು. ಇಂಥ ಸರ್ಕಾರ ನಾವು ನೋಡಿಲ್ಲ. ಇದೇನು ಅಲ್ಲ ನಮ್ಮ ಸ್ವತಃ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರೇ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಇದೇನದು? ಹಾಗೂ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಿ ಅಲ್ರಿ? ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನೀವು ಸರ್ಕಾರದಲ್ಲಿ ಇದ್ದು ಏನು ಉಪಯೋಗಿದೆ? ಯಾವುದೇ ಪರಿಸ್ಥಿತಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಜನರ ಮುಂದೆ ಹೋಗೋಣ, ಜನರು ಯಾರು ಕಳಿಸ್ತಾರೆ ಅವ್ರು ಬರ್ತಾರ ನಂತರ. ಏನು ಮಾಡ್ತಾ ಇದ್ದೀರಿ ನೀವು? ಬರೀ ಹಗರಣ ಆದವ್ರು ಹೊಡೆದ ಮಾತು ಒಂದು, ಬರೀ ಇದು ಬಿಟ್ಟು ಬೇರೆ ಕೇಳೋದೇ ಇಲ್ಲ ಇವ್ರದ್ದು. ಜನರ ಸಾತ್ ಹೊಂಟಿದ್ದಾರೆ ಇಲ್ಲಿ. ಏನು ಪರಿಸ್ಥಿತಿ ಅಂದರೆ ಒಂದು ಸ್ವಲ್ಪ ಉಳಿದಿಲ್ಲ ಇಲ್ಲಿ. ಅವರು ಪ್ರತಿಯೊಬ್ಬ ಮನುಷ್ಯ ಎಮ್ ಎಲ್ ಎ ಮಂತ್ರಿ ತಮ್ಮ ಬಂದಂಗೆ ಮಾಡ್ಕೊತ ಹೊಂಟಿದ್ದಾರೆ. ಏನು ರೀ ಇದು? ಏನು ಮಾಡ್ತಾ ಇದ್ದೀರಿ? ಸ್ವಚ್ಛ ಆಡಳಿತ ಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಹೆಂಗೆ ನಡೆಸಿದ್ದಾರೆ ಅದನ್ನ ನೋಡ್ರಿ, ಕಲೀರಿ ನೀವು.